ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಫ್ಲೈ ವಿತ್ ಎಂ ಕೆ ನಾನಿವತ್ತು ಮೊಡವೆ ವಿಷಯದ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಹಾಗೆ ಒಂದು ರೆಮಿಡಿ ಕೂಡ ತೊಗೊಂಡು ಬಂದಿದ್ದೀನಿ ಮೊಡವೆಗಳು ಕೆಲವ್ರಿಗೆ ಜಾಸ್ತಿ ಆಗಲ್ಲ ಕೆಲವ್ರಿಗೆ ಆದರೆ ಕಲೆಗಳು ನಿಂತ್ಕೊಬಿಡುತ್ತೆ ಮತ್ತು ನಾವು ಅದಕ್ಕೆ ಹಲವಾರು ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡ್ತಾನೆ ಇರ್ತೀವಿ ಅದರಿಂದ ತುಂಬ ಸೈಡ್ ಎಫೆಕ್ಟ್ಗಳು ಇದ್ದೇ ಇರುತ್ತೆ ದಯವಿಟ್ಟು ಬೇರೆ ಆ ಥರ ಈ ಥರ ಕ್ರೀಮ್ಗಳಾಗಿರಲಿ ಪ್ರಾಡಕ್ಟ್ಗಳನ್ನಾಗಲಿ ಯೂಸ್ ಮಾಡಬೇಡಿ ಮನೆಯಲ್ಲೇ ಸಿಗುವಂಥ ಆದಷ್ಟು ಹೋಮ್ ರೆಮಿಡೀಸ್ಗಳನ್ನ ಯೂಸ್ ಮಾಡಿ ನಾನಿವತ್ತು ಸುಲಭವಾಗಿ ಸಿಗೋಂಥದ್ದು ನಿಮ್ಮ ಮನೆಗಳಲ್ಲೇ ಸಿಗೋಂಥ ರೆಮಿಡಿನ ಯೂಸ್ ಮಾಡಿಕೊಂಡು ನಿಮ್ಮ ಫೇಸಲ್ಲಿರೋ ಮೊಡವೆ ಕಲೆಗಳನ್ನ ಹೋಗ್ಲಾಡ್ಸೋದಕ್ಕೆ ಅಂತ ಹೇಳ್ಕೊಡ್ತೀನಿ ಫಸ್ಟು ನಾನೊಂದು ಹೇಳ್ತೀನಿ ದಯವಿಟ್ಟು ಉಗ್ರಲ್ಲಿ ಮೊಡವೆಗಳನ್ನ ಕೀಳೋಕ್ಕೆ ಹೋಗಬೇಡಿ ಬನ್ನಿ ಇವತ್ತು ನಾನು ನಿಮಗೆ ಒಂದು ರೆಮಿಡಿನ ತೋರಿಸ್ಕೊಡ್ತೀನಿ ನೋಡಿ ಇದನ್ನು ನಾವು ಲೋಳೆ ರಸ ಅಂತ ಕರಿತೀವಿ ಅಲ್ವೇರಾ ಅಂತ ಕಲಿ ಕರಿತೀವಿ ಇದು ನಮಗೆ ಬೇಗ ಸುಲಭವಾಗಿ ಸಿಗುತ್ತೆ ಎಲ್ಲರೂ ಮನೆ ಮುಂದೆ ಇದನ್ನು ಹಾಕ್ಕೊಂಡಿರ್ತಾರೆ ನಿಮ್ಮ ಮನೆ ಮುಂದೆ ಇದಿಲ್ಲ ಅಂತಂದರೆ ನೀವು ಒಂದು ಗಿಡ ತಗೊಂಡು ಹಾಕ್ಕೊಳ್ಳಿ ಇದನ್ನ ಜಾಸ್ತಿ ಕೇರ್ ಮಾಡಬೇಕು ಅನ್ನೋದೇನಿಲ್ಲ ಒಂದು ಗಿಡ ತಂದು ಹಾಕಿದ್ರೆ ಅದರ ಸುತ್ತಮುತ್ತನೇ ಇನ್ನೊಂದು ಎರಡು ಮೂರು ಗಿಡಗಳು ಉಟ್ಕೊಳ್ಳುತ್ತೆ ಮತ್ತು ನಿಮ್ಮ ಫೇಸ್ಗೂ ಇದು ತುಂಬ ಯೂಸ್ಫುಲ್ ಆಗುತ್ತೆ ಮತ್ತು ಇನ್ನೊಂದು ಏನಂತಂದರೆ ಇದನ್ನು ಒಂದು ದಿನ ಯೂಸ್ ಮಾಡಿ ಎರಡು ದಿನ ಯೂಸ್ ಮಾಡಿ ಒಂದು ವಾರ ಯೂಸ್ ಮಾಡಿಬಿಟ್ಟು ನನಗಿದ್ರಿಂದ ಏನೂ ಯೂಸ್ ಇಲ್ಲ ಅಂತ ಹೇಳಕ್ಕೋದ್ರೆ ಅದು ನಿಮಗೆ ಗುಡ್ ರಿಸಲ್ಟ್ ಸಿಗಲ್ಲ ಅಟ್ಲೀಸ್ಟ್ ಫಿಫ್ಟೀನ್ ಡೇಸ್ ಆರ್ ಒನ್ ಮಂತ್ ನೀವು ಯೂಸ್ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಈಗ ಅಲ್ವೇರಲ್ಲ ತಗೊಳ್ಳೋಣ ಈಗ ಫಸ್ಟು ನಾವು ಏನು ಮಾಡೋಣ ಅಂತಂದರೆ ಅಕ್ಕಪಕ್ಕ ನೋಡಿ ಮುಳ್ಗಳಿದೆಯಲ್ಲ ಅದನ್ನು ಫಸ್ಟು ತೆಗೆದುಬಿಡೋಣ ಇಲ್ಲ ಅಂತಂದರೆ ಅದು ಸುಮ್ಮನೆ ಮುಖಕ್ಕೆ ಚುಚ್ಚುತ್ತೆ ಮತ್ತು ಆಗುತ್ತೆ ಅದರಿಂದ ಅದನ್ನು ತೆಗೆದುಬಿಟ್ರೆ ನೀಟಾಗಿ ನಾವು ಆಮೇಲೆ ಅಪ್ಲೈ ಮಾಡ್ಕೊಬೋದು ಮೇಲ್ಭಾಗ ನಂಗೆ ಚೆನ್ನಾಗಿಲ್ಲ ಅದಕ್ಕೆ ನಾನು ಅದನ್ನು ಫಸ್ಟ್ ತೆಗೀತಾ ಇದ್ದೀನಿ ಈಗ ನಮಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ಕಟ್ ಮಾಡ್ಕೊಬೋದು ನನಗೆ ಇಷ್ಟು ಸಾಕು ಅನ್ಸತ್ತೆ ಅದಕ್ಕೆ ನಾನು ಅಷ್ಟನ್ನು ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಅದನ್ನು ಫಸ್ಟು ನಮ್ಮ ಸಿಪ್ಪೇನ ತೆಗೆಯೋಣ ನಮಗೆ ಜೆಲ್ ಸಾಕಲ್ವಾ ಸಿಪ್ಪೇನು ಬೇಡ ಸೊ ಅದರಿಂದ ಫಸ್ಟು ಮಧ್ಯಕ್ಕೆ ನೀಟಾಗಿ ಸೀಡೋಣ ಅದನ್ನು ಸೀಡಿ ನೀಟಾಗಿ ನಾವು ನಮ್ಮ ಫೇಸ್ಗೆ ಅಪ್ಲೈ ಮಾಡ್ಕೊಬೇಕು ಬೇಕು ಅಂತ ಅಂದರೆ ನಾವು ಕತ್ತಿರ ನೋಡ್ಬೇಕಾದ್ರೆ ಹಾಕೊಬೋದು ಇದನ್ನು ಯಾವಾಗ ಯೂಸ್ ಮಾಡಬೇಕಪ್ಪ ಅಂತಂದರೆ ಪ್ರತಿ ರಾತ್ರಿ ಮಲಗೋ ಅಂಥ ಟೈಮಲ್ಲಿ ಇದನ್ನು ಅಪ್ಲೈ ಮಾಡಿಕೊಂಡು ಮಲ್ಕೊಳ್ಳಿ ಬೆಳಗ್ಗೆ ಎದ್ದು ಬೆಚ್ಚಗಿರೋ ನೀರಲ್ಲಿ ಮಾಮೂಲಿ ಡೈಲಿ ಫೇಸ್ ವಾಶ್ನ ಮಾಡಿ ಇದನ್ನು ಅಟ್ಲೀಸ್ಟ್ ಕಂಟಿನ್ಯೂಸ್ ಆಗಿ ಒಂದು ದಿನನೂ ಬಿಡ್ದಂಗೆ ಫಿಫ್ಟೀನ್ ಡೇಸ್ ಆರ್ ಒನ್ ಮಂತ್ ನೀವು ಯೂಸ್ ಮಾಡಿದ್ರೆ ನಿಮಗೆ ಗುಡ್ ರಿಸಲ್ಟ್ ಸಿಗುತ್ತೆ ಒಂದು ಟು ತ್ರೀ ಡೇಸ್ಗೆಲ್ಲ ಯೂಸ್ ಮಾಡಿ ರಿಸಲ್ಟ್ ಬರಬೇಕು ಅಂತಂದರೆ ಅದಾಗೆಲ್ಲ ನಾವು ವೆಯ್ಟ್ ಮಾಡಬೇಕು ಇದನ್ನು ಯೂಸ್ ಮಾಡಿ ಅದರ ರಿಸಲ್ಟ್ ನೀವೇ ಹೇಳ್ತೀರಾ ಡೈಲಿ ಯೂಸ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್